ನೀರಾವರಿಗಾಗಿ ಸೌಲಭ್ಯ ಒದಗಿದ್ದು ಬಿಜೆಪಿ ಸರ್ಕಾರದಲ್ಲಿ. ಅದನ್ನು ಬಿಟ್ಟು ಮಾಜಿ ಸಚಿವರಾದ ಎಂ ಬಿ ಪಾಟೀಲ್ ಅವರು ನನ್ನ ಕನಸು ನನ್ನ ಕಾಲದಲ್ಲಿ ಆಗಿದೆ ಎಂಬುದು ಬಿಟ್ಟು ಅಟ್ಲೀಸ್ಟ್ ಆಗಿ ಈಗಿನ ನೀರಾವರಿ ಸಚಿವರು ಹಾಗೂ ಬಿಜೆಪಿ ಸರ್ಕಾರಕ್ಕೆ ಕೊನೆಯದಾಗಿ ಧನ್ಯವಾದಗಳನ್ನು ತಿಳಿಸಿದ್ದರೆ ನನಗೇನು ಅಭ್ಯಂತರ ಇರಲಿಲ್ಲ ಎಂದು ಶಾಸಕ ಹಾಗೂ ಆಹಾರ ಮತ್ತು ನಾಗರಿಕ ಖಾತೆ ಅಧ್ಯಕ್ಷ ಎ ಎಸ್ ಪಾಟೀಲ್ ನಡಳಿ ಹೇಳಿದ್ದಾರೆ. ಅವರು ಇಲ್ಲಿನ ತಮ್ಮ ದಾಸೋಹ ನಿಲಯದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ನೀರಾವರಿ ಭಗೀರಥ ಯಾರೆಂದು ಜನ ತೀರ್ಮಾನಿಸುತ್ತಾರೆ. ತಾವು ಈಗಲಾದರೂ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದರೆ ನಾನು ಬರಲು ಸಿದ್ಧ ಎಂದು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಚಾನಲ್ ನೆಟ್ವರ್ಕ್ ನಡೀತಾ ಇದೆ ಶಂಕರ ಚಾನಲ್ ಬ್ರಾಂಚ್ ಕೆಲಸ
ಕಣ್ಣು ಕಳು 66 ಕೋಟಿ ರೂಪಾಯಿ ಹೊರತು ಈಗ ನನ್ನ ಕಣ್ಣಲ್ಲಿ ಇದೆ. ಅದೇ ರೀತಿಯಾಗಿ ತಾಳೆಕುಟಿ ಭಾಗದಲ್ಲಿ ಒಂದು ಟೇಲೆಂಟ್ ವರ್ಕ್ 24 ಕೋಟಿ ರೂಪಾಯಿ ನಮ್ಮ ಕಣ್ಣಲ್ಲಿ ಇದೆ. ನಾಲ್ಕು ಮಟ್ಟ ಯೋಜನೆಗೆ 38 ಕೋಟಿ ರೂಪಾಯಿ ವರ್ಕ್ ನಮ್ಮ ಕಣ್ಣಲ್ಲಿ ನಡೀತಾ ಇದೆ. ಪೂಜಾಪುರಾಪುರ ಯೋಜನೆ 580 ಕೋಟಿ ರೂಪಾಯಿ ವರ್ಗೂ ನಮ್ಮ ಕಾಂಡ ನಡೀತಾ ಇದೆ.